ಇಂಡಿ ನಗರದಲ್ಲಿ ಅಲೆಮಾರಿ ಮತ್ತು ಅಲೆಮಾರಿ ಸಮುದಾಯಗಳ ಇಂಡಿ ತಾಲೂಕಾ ಐಕ್ಯತಾ ಸಮಾವೇಶ ಹಾಗೂ ಅಲೆಮಾರಿ ಅಭಿವೃದ್ಧಿ ನಿಗಮ ರಚಿಸಿದ ಸರ್ಕಾರಕ್ಕೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಇಂಡಿ ತಾಲೂಕಿನ ತಳವಾರ ಸಮಾಜದ ವತಿಯಿಂದ ಸಮಾಜ ಕಲ್ಯಾಣ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿಯವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಕಾರ್ಯಕ್ರಮವನ್ನು ನಗರದ ಶ್ರೀ ಶಾಂತೇಶ್ವರ ಮಂಗಳ ಕಾರ್ಯಾಲಯ ಹಾಗೂ ಶಂಕರ ಪಾರ್ವತಿ ಮಂಗಳ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿಯವರು ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದರು. ಅಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಳ ಮೀಸಲಾತಿ ಹೆಚ್ಚಳ ಮಾಡಿದೆ. ಎಸ್ಸಿ ಮತ್ತು ಎಸ್ಟಿ ಜನಾಂಗದ ಕಡುಬಡವರಿಗೆ ಉಚಿತ ವಿದ್ಯುತ್ ನೀಡುತ್ತಿದೆ. ಅಲೆಮಾರಿ ಅಭಿವೃದ್ಧಿ ನಿಗಮ ರಚಿಸಿ ಜನಾಂಗದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಿರ್ಷಾಡದ ಶ್ರೀ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು, ಮಾಜಿ ಶಾಸಕರಾದ ಡಾಕ್ಟರ್ ಸಾರ್ವಭೌಮ ಬಗಲಿ, ವಿಜಯಪುರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ದಯಾಸಾಗರ್ ಪಾಟೀಲ್, ವಿಜಯಪುರ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಕಾಸುಗೌಡ ಬಿರಾದರ್, ಶಂಕರಗೌಡ ಪಾಟೀಲ್, ಶೀಲವಂತ್ ಉಮ್ರಾಣಿ, ಅನಿಲ್ ಜಮಾದರ್, ಮಲ್ಲಿಕಾರ್ಜುನ್ ಕಿವುಡೆ, ಶ್ರೀಶೈಲ್ಗೌಡ ಬಿರಾದರ್, ಸಿದ್ದಲಿಂಗ್ ಹಂಜಗಿ, ಸಂಜು ದಶವಂತ್, ರವಿ ವಗ್ಗೆ, ಪ್ರೀತು ದಶವಂತ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸಚಿನ್ ಇಂಡಿ ಎನ್ಕೆಎಸ್ ಟಿವಿ 4 ವಿಜಯಪುರ. ಈಗ ನಮ್ಮ ಇಲಾಖೆಯಲ್ಲಿ ಬೇರೆ ಬೇರೆ ಕೊರೋನಾ ಕಾರಣಗಳಿಗಾಗಿ ತುಂಬಾ ಕಷ್ಟಪಡುವ ನಮ್ಮ ಇಲಾಖೆಯಲ್ಲಿ ಸ್ವಲ್ಪ ಹಣ ಇದೆ, ಅದಕ್ಕೋಸ್ಕರ ಈ ಸೇತುವೆ ಮಾಡೋದ ರಸ್ತೆ ಮಾಡೋದ ಇದೆಲ್ಲೋ ಭಾಗ. ಕಾಂಗ್ರೆಸ್ ರಸ್ತೆ ಮಾಡಬೇಕಂತ ಕೆಲವರು ವಾದ ಇದೆಯಲ್ಲ, ಯಾವುದೋ ತಪ್ಪು ಯಾವ ಸರಿ ಬಗ್ಗೆ ಚರ್ಚೆ ಇಲ್ಲ. ಸಮಾಜ ಕಲ್ಯಾಣ ನನ್ನ ನನ್ನ ಅನಿಸಿತ್ತು, ಈ ಸೇತುವೆ ರಸ್ತೆಗಳ ಜೊತೆ ಬಡವರಿಗೆ ಒಂದಷ್ಟು ಸಹಾಯ ನೇರವಾಗಿ ತಲುಪುತ್ತೆ ಅನ್ನುವ ಕಾರಣಕ್ಕೆ ನಾವು ಈ ಯೋಜನೆಯನ್ನ ಮಾಡಿ ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ಬಿಪಿಎಲ್ ಕಾರ್ಡ್ದವರಿಗೆ 75 ಕರೆಂಟ್ ಉಚಿತವಾಗಿ ಬರುವಂತ ಯೋಜನೆಯನ್ನು ಮಾಡಿದ್ದೇವೆ. ಅವರಿಗೆ ಮೀಸಲು ಹಣದಲ್ಲಿ ಮಾಡಬೇಕ ಬಡವರಿಗೆ ಇದರಿಂದ ಸಹಾಯ ಇರುತ್ತೆ, ನೇರ ಖಾತೆ ಜಮಾ ಆಗುತ್ತೆ. ಹಾಗಾಗಿ ಇದೊಂದು ಒಳ್ಳೆ ಯೋಜನೆ ಅಂತ ನನ್ನ ಅನಿಸುತ್ತೆ. ಹಣದ ಶಕ್ತಿ ಇದ್ರೆ ಯಾರಿಗೂ ಕೊಟ್ಟು ಈಗ ವಿಸ್ತರಿಸುವಂತ ಸಂಕಲ್ಪ. ಈಗಲೇ ಅಲೆಮಾರಿ ಸಮಾಜದ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀವಿ ಸರ್. ಉತ್ತರ ಕರ್ನಾಟಕದಲ್ಲಿ ಅಲೆಮಾರಿ ಸಮಾಜಗಳು ಜಾಸ್ತಿ ಇದ್ದವು, ತಮ್ಮ ನಿಗಮದಲ್ಲಿ ಉತ್ತರ ಕರ್ನಾಟಕ ಏನಾದರೂ ಆದ್ಯತೆ ಕೊಡ್ತೀರಿ ಸರ್? ಅಧ್ಯಕ್ಷ ಅಲೆಮಾರಿ ಘೋಷ